ನಾನು ಹಿಂದೂ ಸಮಾಜಕ್ಕೆ ಪ್ರತಿಕಾ ಮಾಧ್ಯಮ ಮಿತ್ರರಿದ್ದಾರೆ, ರಾಜಕೀಯ ಇದ್ದದ್ದೆ. ಈ ರೀತಿಯ ವ್ಯಕ್ತಿಗಳನ್ನ ನಾವು ಹಾಲೆರೆದು ಸಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹತ್ತು ಹದಿನೈದು ವರ್ಷಗಳ ನಂತರ ಹಿಂದೂಗಳು ಮನೆಯಿಂದ ಹೊರಗೆ ಕಾಲು ಇಲ್ಲಿಕ್ಕಾಗದಂತ ಪರಿಸ್ಥಿತಿಯನ್ನ ಈ ಕಾಂಗ್ರೆಸ್ ನಾಯಕರು ಖಂಡಿತ ತರ್ತಾರೆ. ಆಗ ಕಾಂಗ್ರೆಸ್ ಅಲ್ಲಿ ಇರುವಂತ ಹಿಂದೂಗಳು ನೆನಪಾಗ್ತದೆ, ಭಜನೆಗಳು ಬೇಕು, ರಾಷ್ಟ್ರೀಯ ಸ್ವಯಂ ಸೇವಕ ಸೇವಕರ ಸಂಘ ಬೇಕು ಅನ್ನೋದನ್ನ ಈ ಹಿಂದೂ ನಾಯಕರು ಯಾರು ಕಾಂಗ್ರೆಸ್ ನಲ್ಲಿದ್ದಾರೆ ಅವ್ರಿಗೆ ಗೊತ್ತಾಗ್ತದೆ. ಅವ್ರ ಹತ್ರ ಮನವಿ ಮಾಡ್ತಾ ಇದ್ದೇನೆ ನಾವು, ನಿಮ್ಮ ಮೊಮ್ಮಕ್ಕಳಿಗಾಗಿ ಆದ್ರೂ ಸಹ ಹಿಂದೂ ಸಮಾಜದ ವಿರುದ್ಧ ಮಾತಾಡುವಂತ ಹಿಂದೂ ಇಂಥ ವ್ಯಕ್ತಿಗಳಿಗೆ ಮಣೆ ಹಾಕಬೇಡಿ. ಖಂಡಿತ ನಿಮ್ಮ ಕುತ್ತಿಗೆಯ ಮುಂದೆ ಬರ್ತದೆ. ಕೇರಳದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಹಿಂದೂ ನಾಯಕರು, ಕಾಂಗ್ರೆಸ್ ಅಲ್ಲಿ ಇರುವಂತ ಹಿಂದೂ ನಾಯಕರು ನಮ್ಮ ಮನೆ ಹೆಣ್ಮಕ್ಕಳನ್ನ ಈ ಜಿಹಾದಿ ಶಕ್ತಿಗಳು ತೆಗೆದುಕೊಂಡು ಹೋಗುವಂತ ಸಮಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಭಜನೆಗಳ ಕಾರ್ಯಕರ್ತರ ಬಂದು ಹೇಳ್ತಾ ಇದ್ದಾರೆ, ಕಾಪಾಡಿ ನಮ್ಮ ಹೆಣ್ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ, ಏನಾದ್ರೂ ಮಾಡಿ ವಾಪಸ್ ತನ್ನಿ ಅನ್ನುವಂತ ಮಾತನ್ನ ಹೇಳುವಂತ ಪರಿಸ್ಥಿತಿ ಕೇರಳದಲ್ಲಿ ಬಂದಿದೆ. ಖಂಡಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಅದಕ್ಕೆ ಆಸ್ಪತ್ರೆ ಕೊಡುವುದಿಲ್ಲ, ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಸಮಸ್ಯೆ ಅಲ್ಲ, ಈ ರಾಹುಲ್ ಅನ್ನುವಂತ ವ್ಯಕ್ತಿ ಈ ಭಾರತ ದೇಶದ ಸಮಸ್ಯೆ. ಖಂಡಿತ ಅವನಿಗೆ ಸರಿಯಾದ ಬುದ್ಧಿಯನ್ನ ನಾನು ಹೇಳಿದ ಹಾಗೆ ಒಂದೇ ಪಾರ್ಲಿಮೆಂಟ್ ಒಳಗೆ ಒಂದು ಭಾಗವಾಗಿ ಕೆಟ್ಟದಂತೆ ಹೇಳಿದ್ರೆ ಸರಿಯಾಗ್ಬೋದು, ಏನು ಇಲ್ಲಿದ್ರೆ ಅವನು ಈಚೆ ಕಡೆ ಬಂದ್ರೆ ನಾವು ಏನಾದ್ರೂ ವ್ಯವಸ್ಥೆ ಮಾಡಬೇಕಾಗ್ತದೆ. ಈಗ ಯಾರಾದ್ರೂ ಪುಂಡ್ರೆ ಯಾರಾದ್ರೂ ಕಾಂಗ್ರೆಸ್ ಅವ್ರು ಇದ್ರೆ ಹೇಳ್ತಾರೆ ಅವ್ರು ಬರೋಷ್ಟು ತ್ರೆಟ್ ಕೊರಿಯರ್ತು ಒಂದು ಕೇಸ್ ಮಾಡ್ಲೆ ಅಂತ. ಇದೆಲ್ಲ ಕೇಸ್ ಹರಿಶಿಲ್ಲ, ಇವತ್ತು ಇವ್ರ ಮೇಲೆ ಕೇಸ್ ಇದೆ, ಇವ್ರು ಫ್ರೆಶ್ ಇದ್ದಾರೆ, ಇನ್ನು ಕೇಸ್ ಹಾಕ್ತಾರೆ, ನಮ್ಮ ಮೇಲೆ ಕೇಸ್ ಆಗಿದೆ, ಇವರೆಲ್ಲರ ಮೇಲೆ ಸಹ ಕೇಸ್ ಆಗಿದೆ, ಸಣ್ಣ ಕೇಸ್ ಆಗಿದೆ. ಇವತ್ತು ಹೇಳಿದ್ರು ಪ್ರತಿಕೃತಿಯನ್ನ ದಾನ ಮಾಡಬೇಕು ಅನ್ನುವಂತ ಮಾತುಗಳನ್ನ ಯುವಕರು ಮಾತಾಡ್ತಾ ಇದ್ರು. ಪೊಲೀಸರಿಂದ ಎಲ್ಲರಿಗೆ ಫೋನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಪ್ರತಿಕೃತಿ ದಾನ ಮಾಡಬೇಡಿ, ನಮ್ಮನ್ನೆಲ್ಲ ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಊರಿಗೆ ಕಳಿಸ್ತಾರೆ. ರಾಹುಲ್ ಗಾಂಧಿಯ ಪ್ರತಿಕೃತಿಯನ್ನ ದಾನ ಮಾಡಿದ್ರೆ ಇವರನ್ನೆಲ್ಲ ಬೇರೆ ಬೇರೆ ಕಳಿಸ್ತಾರೆ ಅಂತೀವಿ. ಅಷ್ಟು ಹೆದರಿಕೆಯ ವಾತಾವರಣ ಕಾಂಗ್ರೆಸ್ ಸರ್ಕಾರ ಪೊಲೀಸ್ನರ ಮನಸ್ಸಲ್ಲಿ ಸಹ ಮೂಡಿಸಿದೆ. ಬಹುಶಃ ಇನ್ನು ಒಂದು ತಿಂಗಳಾದ್ರೆ ಪೊಲೀಸ್ನವರು ನಮ್ಮೊಟ್ಟಿಗೆ ಪ್ರತಿಭಟನೆಗೆ ಬರ್ತಾರೆ, ಸಂಬಳ ಬಿಟ್ಟು ಎಲ್ಲ ಗೊತ್ತಿಲ್ಲ ನನಗೆ, ಎರಡು ತಿಂಗಳು ಅಷ್ಟೇ, ನಿಮ್ಗೆ ಇನ್ನು ಮುಂದೆ ಸಂಬಳ ಸಿಕ್ಕುದಿಲ್ಲ ಯಾರಿಗೆ ಸಹ, ದುಡ್ಡಿಲ್ಲ ಸರ್ಕಾರದ ಹತ್ರ, ನೀವು ಸಹ ನಮ್ಮೊಂದಿಗೆ ಪ್ರತಿಭಟನೆ ಈ ಸೈಡ್ ಬರ್ಲಿಬೇಕಾಗ್ತದೆ ಅಂತ ಮಾತನ್ನು ಹೇಳ್ತಾ ಈ ಹಿಂದೂ ವಿರೋಧಿ ರಾಹುಲ್ ಗಾಂಧಿಯ ಶಬ್ದಗಳೇನಿದೆ, ಅವ ಏನೇ ಹೇಳಿ ಅದು ಹೇಳಿದ ಮೇಲೆ ಅವನು ಬೇರೆ ಬೇರೆ ರೀತಿಯಲ್ಲಿ ತಪ್ಪಿಸಿಕ್ ನೋಡ್ತಾ ಇದ್ದಾನೆ. ಆದ್ರೆ ಪಾರ್ಲಿಮೆಂಟ್ ಅಲ್ಲಿ ಶಿವನ ಫೋಟೋವನ್ನು ಹಿಡಿದು ಬಾಯಿ ಬಂದಾಗೆ ಮಾತಾಡುವ, ಬಾಯಿಗೆ ಬಂದಾಗೆ ಬೊಗಳುವಂತ ಇವನ ಕೆಲಸ ಏನಿದೆ, ಇವನ ಧೈರ್ಯ ಏನಿದೆ, ಅದಕ್ಕೆ ಶಕ್ತಿ ತುಂಬುವುದು ಸಾರ್ವಜನಿಕರು ಹೇಳಿದಂತ ಮಾತು ನೆನಪಾಗ್ತದೆ. ನನಗೆ ಬ್ರಿಟಿಷರ ಮೇಲೆ ಕಂಡ್ರೆ ಭಯ ಇಲ್ಲ, ನನಗೆ ಭಯ ಇರೋದು ಹಿಂದೂ ಸಮಾಜದಲ್ಲಿ ಇರುವಂತ ಹಿಂದೂಗಳು ಯಾರು ಹಿಂದೂ ವಿರೋಧಿ ಕೆಲಸಗಳನ್ನ ಮಾಡ್ತಾರೆ ಅವರನ್ನು ನೋಡಿದ್ರೆ ಭಯ ಆಗ್ತದೆ ಅನ್ನುವಂತ ಮಾತನ್ನ ಸಾರ್ವಜನಿಕರು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ನಲ್ಲಿ ಇರುವಂತ ಹಿಂದೂಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ, ನೀವು ರಾಜಕೀಯ ಮಾಡಿ ಅಂತ ಇಂತಹ ಮಾತುಗಳನ್ನ ಆಡುವಂತ ಶಕ್ತಿಗಳಿಗೆ ಖಂಡಿತ ಪ್ರೋತ್ಸಾಹ ಕೊಡುವಂತ ಕೆಲಸಗಳನ್ನ ಮಾಡಬೇಡಿ ಅನ್ನುವಂತ ಮಾತೊಂದಿಗೆ ಈ ಪ್ರತಿಭಟನೆ ಒಂದು ರಾಜಕೀಯ ಪ್ರತಿಭಟನೆ ಖಂಡಿತ ಅಲ್ಲ, ರಾಜಕೀಯ ಪಕ್ಷದ ಮಾಡಿದಂತ ಪ್ರತಿಭಟನೆ ಖಂಡಿತ ಹೌದು, ಆದ್ರೆ ಇಡೀ ಹಿಂದೂ ಸಮಾಜಕ್ಕೆ ಎಚ್ಚರಿ ಗಂಟೆ ಕೊಡುವಂತ ಒಂದು ಪ್ರತಿಭಟನೆ. ಎಲ್ಲ ಹಿಂದೂಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕು,